ಶ್ರೀ ಗುರುಭ್ಯೋ ನಮಃ. 11ನೇ ಅಧ್ಯಾಯ. ವರದೇವತೆಯ ಹೂಂಕಾರದಿಂದ ಧೂಮ್ರಲೋಚನ ಬೂದಿಯಾದನು. ಮುಂದೆಲೆಡೆ ಹಿಡಿದೆಳೆದು ಒಯ್ಯುವೆನೆಂದು ಬಂದ ಧೂಮ್ರಲೋಚನ ನಂದು ಪರದೇವತೆಯ ಹೂಂಕಾರದಲ್ಲಿ ಭಸ್ಮಾದ. ಹೋಗಿ ದೂತನು ಸುಂಬ ಚರಣಕ್ಕೆ ಬಾಗಿ ಹೇಳಿದ ಮಾತು ಬಹು ನಗು ವಾಗಿ ಇದೆ. ನೀ ಹೋಗಿ ಯುದ್ಧವ ಮಾಡಿ ಜಯಿಸಿದಡೆ ಆಗ ಬರಬೇಕಂತೆ ಇಲ್ದಿರೆ ಸಾಗಲಿಕ್ಕಿಲ್ಲಂತೆ ಮಾತಿದು ಹಾಗಿಹುದು ನೀ ನೋಡು ಎಂದ ಸುರಂಗೆ ಕೈ ಮುಗಿದ. ಹೇಳಿದೆನು ಬಗೆ ಬಗೆಯ ಬುದ್ಧಿಯ ಕೇಳಳು ಮಾತುಗಳ ಗರ್ವವು ಹೇಳುತ್ತಿರಲಿಕ ಸಾಧ್ಯ ಸರ್ವರ ಕೂಡಿಕೊಂಡೆನ್ನ. ಕಾಳಗಕ್ಕೆ ಬಾ ಎಂದು ಹೇಳ್ದಳು ಕೇಳಿದೇನೈ ಶುಂಭ ಹಿಡತರು ವಾಲೋಚನೆ ಮಾಡಬೇಕು ಸತ್ಯವಿದೆಂದ ಸುಗ್ರೀವ. ಹೇಳಿದನು ದೂತ್ವಚನ ಸುಂಭನು ತಾಳಿದನು ಬಹುಕೋಪ ತಾನೆಯು ಕಾಳಗಕ್ಕೆ ಬರಬೇಕೆ ಕೇಳ್ದಿರ ಮಾತು ನೀವೆಲ್ಲ. ಏಳು ನೀನಲೆ ಧೂಮ್ರಲೋಚನೆ ತಾಳುವೈನವ ನಿನ್ನ ಬಲ ಸಹ ಬಾಲೆಯನು ಮುಂದೆಲೆಯ ಹಿಡಿದೆಳೆಕೊಂಡು ಬಾ ಎಂದ. ಸರ್ವ ದಿವಿಜರ ಗೆಲ್ದು ಲೋಕಕ್ಕೆ ಸರ್ವಕೊಬ್ಬನೆ ಆದೆಯನ್ನೋಳು ಗರ್ವದಿಂದಲಿ ಕಾದುವೆನು ಎಂದೆಂಬ ಕುತ್ಸಿತವ. ಓರ್ವ ಸ್ತ್ರೀಯಳ ನುಡಿಗೆ ಶೌರ್ಯವು ತೋರುವುದು ನಗೆಯಾಗಿ ನಮ್ಮದು ಸರ್ವಕೇಶ್ವರ ಶುಂಭ ಮಾತನು ಕಳೆದಳೈ ಎಂದ. ಹತ್ತು ಕರ್ವವು ದೋರೆ ಸಹಿತಲ ಮತ್ತೆ ನುಡಿದನು ಧೂಮ್ರಲೋಚನ ನಿತ್ಯ ವಸ್ತುವು ಆದ ದೇವಿಯ ಹಿಮಚಲದಿ ಕಂಡು ಹತ್ತಿರಿಳಿದನು ತೀರ ದೇವಿಂ ಗೊತ್ತು ಮಾತಾಡಿದನು ಬಲಸ ವೆತ್ತಿ ಬಂದನು ಧೂಮ್ರಲೋಚನ ನಾನು ಕೇಳೆಂದ. ಬಂದರುಳಿತು ಬಾರದಿರ್ದೊಡೆ ಮುಂಜಲೆಯ ಹಿಡಿ ಹಿಡಿದೆಳೆದು ತರ ಹೋಗೆಂದು ಆಜ್ಞೆಯದಾಯ್ತು ಶುಂಭನ ಜನಲು ಪರದೇವಿ. ಅಂದು ಹೋಂಕರ ಮಾಡೆ ಭಸ್ಮವೋ ಅಂದು ಆದನು ಧೂಮ್ರಲೋಚನ ಇಂದು ಏನ್ ಹೇಳುವೆನು ಆ ಪರ ಬ್ರಹ್ಮದುಗ್ರವನು. ಸುಡಲು ಧೂಮ್ರಾಕ್ಷನ ಬಹುಬಲ ಕಿಡಿಯಿಡುತ್ತ ಮುತ್ತಿದುದು ದೇವಿಯ ಕಡಿಯವಳ ಹೊಡೆಯನು ತದ್ದಿಶಯಂಟರಲ ರಸುರ ಸೇನೆ. ಬಿಡಲು ಬೇಡಿರಿ ಇವಳು ಇವಳನು ಹಿಡಿದು ಶುಂಭನ ಬಳಿಗೆ ವೈದಿರಿ ಮಡುಹಲಾತನು ಉಳುಹನೆಂದೊದಗಿತ್ತು ಭಟನಿಕರ. ಅಹುದು ಯುಕ್ತಿ ಇದೆನು ತೈರಣದಾಸಹ ಶಿಗರು ಬೀಸಿದರು ಬಲೆಗಳ ವಿಹಿತವಿದು ಎಂದೆನು ತಹರಿ ಬಲೆಗಳನ್ನು ಹಾಸಿದರು. ಮಹದುರುಲು ಪಾಶವನು ದೇವಿಯು ಬಹುವಿಧಗಳಲ್ಲಿ ಮುತ್ತಿ ಹಿಡಿ ಹಿಡಿ ಬಹಳ ಹಂಕಾರಿವಳೆನುತ ಬೊಬ್ಬಿಕ್ಕಿ ತರಿಸೇನೆ. ಏರಿಸಿದಳೈ ದೇವಿದನುವನು ಕಾರಿಸಿದಳ ಸುವುಗಳ ದೈತ್ಯರ ತೋರಿದಳು ಕೂರ್ಗಣಿಯ ಗಾಳಿಯಲುರುಳು ವಂದದಲ್ಲಿ ಹಾರಿದವು ತಲೆ ಕುದುರೆ ಗಜಗಳ ಸೋರಿಡುವ ರಕ್ತದಲ್ಲಿ ದಿನಪನ ಚಾರು ಕಿರಣವ ದಡಗಿ ಕತ್ತಲೆ ಕವಿದುದುದು ಎಂದ. ಗಟ್ಟಿಗಳು ಇವಳೀಗ ಇವಳನು ಕುಟ್ಟುವುದು ಕೆಣಕಿದಡೆ ಬಲವನು ಹಿಟ್ಟು ಮಾಡುತ್ತಲಿಹಳು ಬಿಡಿರ ಯೋಚನೆಯ ನೆನುತ. ಕಟ್ಟಿ ಹಾಕಿರಿ ಇವಳನೆಂದನು ತಟ್ಟಣಿಸಿ ಮಹಾಬಲವು ಕಡುಬೊಬ್ ಬಿಟ್ಟು ಕವಿದುದು ಕಾಳರಾತ್ರ್ಯಂತ್ಯದಲ್ಲಿ ಕೇಳೆಂದ. ಸುರಿದ ರಂಬನ ಮೇಲೆ ಶಸ್ತ್ರದ ಸುರಿಮಳೆಯನದ ನೀನೆ ನೆಂಬೆನು ಶರವು ಸೂಲವು ಮುಸುಲ ಖಡ್ಗ ಮುಸುಂಡಿ ಬಲ್ಲೆಯವ ಪರಶು ಕಕ್ಕೊಡೆ ಕುಂತ ಶಲ್ಯವು ಸುರಗಿ ಮುದ್ಗರ ಪಿಂಡಿ ವಾಳವು ಘರಿಕ ದೋಂಕಣಿ ಚಕ್ರ ಗದೆಗಳನಂತೆ ಕೇಳೆಂದ. ಕಡಿದಳಾಕ್ಷಣ ಸರ್ವ ಶಸ್ತ್ರವ ಬಿಡ ಲೆಚ್ಚಳು ಮುಟ್ಟಲೀಸುವ ದಿಡಗ ದೈತ್ಯರ ಹೆಟ್ಟಿದಳು ಕುಟ್ಟಿದಳು ಖಡ್ಗದಲ್ಲಿ ಒಡೆ ಮರಳಿದರು ಹರಿಗೆ ಕಾರರು ಕಡೆದ ವಶ್ವವು ಉರುಳಿದವು ಗಜ ಪುಡು ಪುಡಿಯ ಮಾಡಿದವು ಧೂಮ್ರಾಕ್ಷನ ಮಹಾಬಲವಾನ್. ಎದ್ದುದಾಗಳೆ ಸಿಂಹ ದೇವಿಯ ಯುದ್ಧ ಕಾಣುತ್ತ ನಿಮ್ಮನೆಯು ನಿಮಿ ರೆದ್ದು ಕೊಡಹಿಯ ಮೈಯನ ಕಳಿಸುತ್ತ ಕರವಾಯ ಗದ್ದಲಿಸಿ ಕಡಿಯುತ್ತ ಹಾರಿತು ಗದ್ದಣಿಗೆ ಒರಗಿದರು ಅಸುರರು ಸದ್ದು ಏನ್ ಹೇಳುವೆನು ಪರಮೇಶ್ವರಿಯ ವಾಹನದ. ಹೊಡೆದುದುದು ಕರದಿಂದ ಪಾದದಲ್ಲೊಡನೆ ಬಡಿದುದು ಜಿಗಿ ಜಿಗಿದು ತಲೆ ಗಡರಿ ಕಡಿದುದು ಹೀರಿದುದು ಶೀಳಿದುದು ನಕಗಳಲ್ಲಿ ಮಡುಗು ಮಡುಗಿನ ರಕ್ತ ಕರಳಿನ ದಿಡುಗು ಮಜ್ಜೆಯ ಮಾಂಸ ಮಿದುಳಿನ ಎಡೆಬಿಡದಲ್ಲಿ ಸದಿತ್ತು ಆರಣ ಭೂಮಿ ಸಂಭ್ರಮವು. ಜೋಲುತಿಹ ಕಟವಾಯು ಮಾಂಸದ
ಕಾಲಿಗೆಯು ಸುತ್ತೆಳೆವ ಕರರ್ಗಳ ಹೇಳಲೇನ್ಮೈಯಲ್ಲಿ ರಕ್ತದ ಬಿಂದುವಿನಮಯದ ಜ್ವಾಯಗಂಗಳ ಬಡಿವ ಬಾಲದ ಗೀಳಿಡುವ ಗರ್ಜನೆಯ ಸಿಂಹವು ಕಾಲ ಮೃತ್ಯುವಿನಂತೆ ತಿರುಗುತ್ತಲಿತ್ತು ಕೇಳೆಂದ ದೇವಿಯಿಂದಲಿ ಕೆಲವು ಬಲವ ದೇವಿ ವಾಹನದಿಂದ ಕೆಲಬಲ ಸಾವಣಾಯಿತು ಮುಟ್ಟಿದುದು ಶುಂಭಂಗೆ ರಣಶುದ್ಧಿ ದೇವ ಕೇಳ್ಬಲ್ಲಿದಳು ಹೆಂಗಸು ಆವ ಸಿಂಹವು ಬಲ್ಲಿದದೆಯಂ ದೋವಿ ಹೇಳ್ಬರು ಸಾಂಗದಿಂ ಧೂಮ್ರಾಕ್ಷನಾಲಯವ ಹೇಳಿದನು ಮಹಾಶುಂಭ ಹೆಂಗಸು ಕಾಳಗವ ಮಾಡಿದುದು ಸಿಂಹವ ಏಳಿಗೆಯನನು ಧೂಮ್ರಲೋಚನ ನಡಿದನೇ ನಡಿದ ವಿಸ್ತರವ ಹೇಳಲಿಕೆ ಬಹುಕೋಪ ದುಗ್ರ ಚಡಾಳಿಸುತ ಜಾಡಗಿಯುತಲಿಲಯ ಕಾಲರುದ್ರನ ತೆರದಿ ಕಂಗೊಳುದುರಿಸಿದ ಕಿಡಿಯ ಕೊಟ್ಟನಾಗಳೆ ಅಪ್ಪನಿಯನ ದಿಟ್ಟ ಚಂಡ ಮುಂಡರಿಗೆ ಆ ದುಷ್ಟ ಸ್ತ್ರೀಯಳೆ ಕುಟ್ಟಿ ವದನವ ಮುಂದೆಲೆಯ ಹಿಡಿದ ಕಟ್ಟಿತರು ನುಡಿಯೇಳಿ ಬಲಸಹ ದುಷ್ಟ ಸಿಂಹವ ಮಡುಗಿ ಶೀಘ್ರದಿ ಬೆಟ್ಟಿಯಾಗಿರಿ ಎಂದು ಕೋಪದಲ ಸುರಪತಿ ನುಡಿದ ಅತ್ತ ಕೇಳ್ ಅತ್ತ ದೇವಿಯು ದೈತ್ಯ ಬಲಬಹ ಹೊತ್ತು ನೋಡುತ್ತ ಸರ್ವ ದಿವಿಜರ ಮೊತ್ತ ಕೂಡಿಯೇ ಕೋಪದಲ್ಲಿ ಹೋಂಕರಿಸುತ್ತ ಸುರರನು ಕುತ್ತಿ ಕಡೆವೆನು ಆವಗೆನು ತಲಿ ಮತ್ತೆ ಜಾಡಗಿಯುತ್ತ ಬಿಡದೆ ಚಿತ್ತದಲ್ಲಿ ನೆನೆದಳು ಚಿದಾನಂದಾತ್ಮ ಗುರುವರನ ಇತಿ ಶ್ರೀಮತ್ಪರಮಹಂಸ ಪರಿರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮದ್ವರೇಪ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮ್ಯೋಳು ಧೂಮ್ರ ಲೋಚನ ವಧೋ ನಾಮ ಏಕಾದಶೋಧ್ಯಾಯ ಸಂಪೂರ್ಣಂ ಅಂತೋಧ್ಯಾಯ ಹನ್ನೊಂದು ಕಂ ಪದಂ 479 ಕಂ ಮಂಗಲಮಸ್ತು